ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರೆಯದಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಷನ್ ಮತ್ತು ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು. ನಮಸ್ಕಾರ ವೀಕ್ಷಕರೇ, ನಾವು ಹಲವಾರು ಯೋಧರ ಬಗ್ಗೆ ಕೇಳಿರ್ತೇವೆ, ಅವರ ಸಾಹಸಗಳ ಬಗ್ಗೆ ತಿಳಿದಿರ್ತೇವೆ. ಆದರೆ ನೀವು ಈ ಯೋಧನ ಬಗ್ಗೆ ತಿಳಿದುಕೊಳ್ಳೇಬೇಕು. ಸಾಮಾನ್ಯವಾಗಿ ಈ ಸ್ನೈಪರ್ಗಳ ಬಗ್ಗೆ ಎಲ್ಲ ಹುಡುಗರಿಗೂ ತಿಳಿದೇ ಇರುತ್ತೆ. ಯಾಕೆಂತಂದ್ರೆ ಈ ಪಬ್ಜಿ ಆಡಬೇಕಾದ್ರೆ ಎಲ್ಲರೂ ಸ್ನೈಪರ್ ಮತ್ತು ಹಲವಾರು ರೀತಿಯ ಗನ್ಗಳ ಬಗ್ಗೆ ತಿಳಿದಿರ್ತಾರೆ. ಆದರೆ ಆಟದಲ್ಲಿ ಆಡುವಷ್ಟು ಈಸಿ ಅಲ್ಲ ಈ ಸ್ನೈಪರ್ಗಳ ಬಗ್ಗೆ ತಿಳ್ಕೊಂಡು ಆಟ ಆಡೋದು. ಈ ಸ್ನೈಪರ್ನ ಉಪಯೋಗ ಮಾಡೋದು ಬಹಳಷ್ಟು ಕಷ್ಟ. ಅದರಲ್ಲೂ ಅಮೆರಿಕನ್ ಆರ್ಮಿಯಲ್ಲಿ ಈ ಸ್ನೈಪರ್ಗಳ ಬಳಕೆ ಬಹಳಷ್ಟು ವಿಭಿನ್ನವಾಗಿರುತ್ತೆ. ಅದರ ಜೊತೆಗೆ ಸ್ನೈಪರ್ನ ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳು ಸಹ ಬಹಳಷ್ಟು ವಿಭಿನ್ನವಾಗಿರ್ತಾರೆ. ಅದೇ ರೀತಿ ಅವರ ಆಲೋಚನೆಗಳು ಸಹ ಬಹಳಷ್ಟು ವಿಶಿಷ್ಟ ಆಗಿರುತ್ತೆ. ಬನ್ನಿ, ನಾವು ಈ ವಿಡಿಯೋದಲ್ಲಿ ಅದೇ ರೀತಿಯ ಒಬ್ಬ ಸ್ನೈಪರ್ ಬಗ್ಗೆ ತಿಳಿಯೋಣ. ಈತನನ್ನ ಅಮೆರಿಕನ್ ಸ್ನೈಪರ್ ಮತ್ತು ಅಮೆರಿಕನ್ನ ದ ವೈಟ್ ಫೆದರ್ ಅಂತ ಸಹ ಕರೆಯಲಾಗುತ್ತೆ. ಈತನ ಹೆಸರು ಕಾರ್ಲೋಸ್ ಹ್ಯಾಥ್ಕಾಕ್ ಅಂತ. ಈತನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್. ಈತ ಒಬ್ಬ ಅಮೆರಿಕನ್ನ ಪ್ರಜೆ. ಈತ ಹುಟ್ಟಿದಾಗಿಂದಾನು ಸಹ ನಾನು ಸ್ನೈಪರ್ ಆಗ್ಬೇಕು, ಅಮೆರಿಕನ್ ಆರ್ಮಿಯನ್ನ ಸೇರ್ಕೋಬೇಕು ಅಂತ ಬಹಳಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದು. ಜೊತೆಗೆ ತನ್ನ ಆಸೆಗಳನ್ನ ಈಡೇರಿಸೋದಕ್ಕೋಸ್ಕರ ಅವನು ಅಮೆರಿಕನ್ ಸ್ನೈಪರ್ನ ಕಲ್ತು ಜೊತೆಗೆ ಅಮೆರಿಕನ್ ಆರ್ಮಿಯನ್ನು ಸಹ ಜಾಯಿನ್ ಆಗ್ತಾನೆ. ಆದ್ರೆ ಈತ ಇಷ್ಟನ್ನೆಲ್ಲ ಸೇರ್ಬೇಕು ಅಂತ ಅಂದ್ರೆ ಆತನ ಬಳಿ ಇದ್ದ ಸ್ಕಿಲ್ಸ್ ಮುಖ್ಯ ಆಗುತ್ತೆ. ಆತನ ಬಳಿ ಇದ್ದ ವಿಶೇಷ ಗುಣಗಳು ಯಾರು ಸಹ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈತನ ವಿಶೇಷ ಗುಣಗಳಿಂದ, ಈತನ ಆತ್ಮವಿಶ್ವಾಸದಿಂದ ಎಷ್ಟು ರೀತಿಯಿಂದ ಹಲವಾರು ಸೈನಿಕರುಗಳನ್ನ ಹೊರದುಡಿಸಿದ್ದಾನೆ. ಹಾಗೆ ಈತನ ಗುರಿ ಬಹಳಷ್ಟು ವಿಶಿಷ್ಟ ಆಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಓಡಿದ್ರೆ ಅವರು ನೋಡಿರ್ತಾರೆ ಅಥವಾ ತನ್ನ ಎದುರಾಳಿಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಆದ್ರೆ ಈತ ಯಾರನ್ನಾದರೂ ಟಾರ್ಗೆಟ್ ಮಾಡ್ದ ಅಂತ ಅಂದ್ರೆ ಆ ಟಾರ್ಗೆಟ್ ಮಾಡಿದಂತಹ ವ್ಯಕ್ತಿಗಳಿಗೆ ಎಲ್ಲಿಂದ ಬಂದು ಗುಂಡು ನನ್ನ ತಾಗಿತು ಅನ್ನೋದು ಸಹ ತಿಳಿಯದೇ ಇರುವಷ್ಟ ರೀತಿಯಲ್ಲಿ ಆ ವ್ಯಕ್ತಿಗಳ ಹತ್ಯೆಯನ್ನ ಮಾಡ್ತಾ ಇದ್ದ. ಈ ಒಂದು ಕಾರಣದಿಂದ ಬಹಳಷ್ಟು ಪ್ರಸಿದ್ಧಿಯನ್ನು ಸಹ ಈತ ಪಡೆದ. ಜೊತೆಗೆ ಇವನು ತಲೆಯ ಹ್ಯಾಟ್ ಮೇಲೆ ಸದಾ ಕಾಲ ಬಿಳಿಯ ಒಂದು ಪುಕ್ಕವನ್ನ ಸಿಕ್ಕಿಸ್ಕೊಳ್ತಾ ಇದ್ದ. ಆದ ಕಾರಣ ಈತನಿಗೆ ದ ವೈಟ್ ಫೆದರ್ ಅಂತಾನು ಸಹ ಕರೆಯಲಾಗಿದೆ. ಅಮೆರಿಕನ್ ಆರ್ಮಿಯಲ್ಲಿ ಎಲ್ಲಾ ಸೈನಿಕರಿಗಿನ್ನ ಹೆಚ್ಚಿನ ಮಹತ್ವ ಈತನಿಗೆ ನೀಡಲಾಗಿತ್ತು. ಅಮೆರಿಕನ್ ಆರ್ಮಿ ಒಂದ್ ಸೈಡ್ ಇದ್ರೆ ಈತ ಒಬ್ಬನೇ ಒಂದ್ ಸೈಡ್ ಇರ್ತಾ ಇದ್ದ. ಅಷ್ಟೊಂದು ಚಾಣಾಕ್ಷತನ, ಅಷ್ಟೊಂದು ಗುರಿ, ಅಷ್ಟೊಂದು ಡೆಡಿಕೇಶನ್ ಮತ್ತು ಅಷ್ಟೊಂದು ಹಾರ್ಡ್ ವರ್ಕ್ ಈತ ತನ್ನ ದೇಶಕ್ಕಾಗಿ ಮಾಡ್ತಾ ಇದ್ದ. ಇನ್ನು ಇವರು ಸೈನಿಕರನ್ನ ಬಹಳಷ್ಟು ವಿಶೇಷ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ರು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಗುರಿಯನ್ನ ತಲುಪೋದಕ್ಕೆ ಯಾವ ರೀತಿ ಹೋಗ್ತಾನೆ ಇಲ್ಲಾದ್ರೂ ಮರದಿಂದ ಬಚ್ಚಿಟ್ಕೊಂಡು ಹೋಗ್ತಾನೆ. ಆದ್ರೆ ಈತ ಉಪಯೋಗಿಸ್ಕೊಳ್ತಿದ್ದಂತಹ ದಾರಿ ಬಹಳಷ್ಟು ವಿಶಿಷ್ಟ. ಈತ ನೆಲದಲ್ಲೇ ಹೋಗ್ತಾ ಇದ್ದ, ನೆಲದಲ್ಲಿ ನೆಲದ ರೀತಿಯಲ್ಲೇ ಹೋಗ್ತಾ ಇದ್ದ. ನಮ್ಮ ಮೈಸುತ್ತ ಹುಲ್ಲುಗಳನ್ನ ಹಾಕೊಂಡು ಒಂದು ಹುಲ್ಲು ನೆಡ್ಕೊಂಡು ಹೋಗ್ತಾ ಇದೆಯೋ ಅಥವಾ ಹುಲ್ಲೇ ಇದೆಯೇನೋ ಅನ್ನೋ ರೀತಿ ಆತ ಚಲನೆ ಮಾಡ್ತಾ ಇದ್ದ. ಆದ್ದರಿಂದ ಯಾರಿಗೂ ಸಹ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದು ಅನುಮಾನನೇ ಬರ್ತಾ ಇರಲಿಲ್ಲ. ಮನುಷ್ಯರಿಗೆ ಯಾಕೆ, ಆತನ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿಗಳಿಗೂ ಸಹ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋ ಸುಳಿವು ಸಹ ಸಿಗದೇ ಇರೋ ರೀತಿ ಆತ ಓಡ್ತಾ ಇದ್ದ. ಇನ್ನು ಹಲವಾರು ಬಾರಿ ಬಹಳಷ್ಟು ವಿಷಕಾರಿ ಹಾವುಗಳು, ಹುಲಿ, ಸಿಂಹಗಳು ಸಹ ಈತನ ಮುಂದೆ ಹೋಗಿದ್ದಾವೆ. ಆಗಲೂ ಸಹ ಅವಕ್ಕೆ ತಿಳಿದೇ ಇಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅಂತ. ಅಷ್ಟೊಂದು ಚಾಣಾಕ್ಷ ಇದೇ ರೀತಿ ಇರ್ಬೇಕಾದ್ರೆ ಈತನ ಚಾಣಾಕ್ಷತನಕ್ಕೆ ಸವಾಲೊಡ್ಡುವ ರೀತಿ ಒಂದು ಟಾರ್ಗೆಟ್ ಅಂದ್ರೆ ಒಂದು ಮಿಷನ್ ಅನ್ನ ಅವರ ಸರ್ಕಾರ ಇವನಿಗೆ ಒಪ್ಪಿಸುತ್ತೆ. ಅದೇನಪ್ಪಾ ಅಂತ ಅಂದ್ರೆ ನಾರ್ತ್ ಇಥೋರಿಸ್ ಆರ್ಮಿ ಜರ್ನಲ್ ನ ಈತ ಹತ್ಯೆ ಮಾಡ್ಬೇಕಾಗಿತ್ತು. ಇದು ಬಹಳಷ್ಟು ಕಷ್ಟಕರ. ಯಾಕೆ ಅಂತ ಅಂದ್ರೆ ಒಬ್ಬ ಜರ್ನಲ್, ಆರ್ಮಿ ಜರ್ನಲ್ ಎಷ್ಟೊಂದು ಸೆಕ್ಯೂರಿಟಿಗಳ ಮಧ್ಯೆ ಇರ್ತಾರೆ, ಆತನನ್ನ ಹತ್ಯೆ ಮಾಡೋದು ಬಹಳಷ್ಟು ಕಷ್ಟ. ಆದ ಕಾರಣ ಈತ ಅವನ ಹತ್ಯೆ ಮಾಡಲು ಒಬ್ಬನೇ ಹೋದ. ಹಲವಾರು ನನ್ನ ಸಂಗಡಿಗಳನ್ನ ಕರ್ಕೊಂಡಿದ್ರೆ ಎಲ್ಲಿ ಅವರಿಗೆ ಏನೋ ಹತ್ಯೆ ಆಗುತ್ತೋ ಅಥವಾ ಅವರಿಗೆ ಅಪಾಯ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಆತ ಒಬ್ಬನೇ ಹೋದ.
ಮತ್ತು ಇದಕ್ಕೆ ಆತ ಆರಿಸ್ಕೊಂಡಿದ್ದು ಸಹ ನೆಲದಲ್ಲಿ ಹೋಗೋದು. ನೆಲದಲ್ಲಿ 4 ದಿನಗಳ ಕಾಲ ತೆವಳುಕೊಂಡು ಆತ ಆ ಜರ್ನಲ್ ಆರ್ಮಿ ಇರ್ತಕ್ಕಂತ ಸ್ಥಳಕ್ಕೆ ಹೋಗ್ತಾನೆ. ಮತ್ತೆ ಯಾವಾಗಾದ್ರೂ ಲೈಕ್ ಅಂದ್ರೆ ಸೈನಿಕರು ಯಾರಾದ್ರೂ ಒಬ್ರು ಅಲ್ಲಿ ಇರ್ತಾರೆ ಅಂತಂದ್ರೆ ಮೊದಲು ಹುಡ್ಕೋದು ಮರಿಗಳ ಹಿಂದೆ ಅಥವಾ ಮರಗಳ ಮೇಲೆ. ಆದ ಕಾರಣ ಆತ ನೆಲದಲ್ಲೇ ಅಡಗಿಕೊಂಡು ಹೋಗಿ ಜರ್ನಲ್ ಆರ್ಮಿಯವನ್ನ ಹತ್ಯೆ ಮಾಡಿ ಮತ್ತೆ ಅದೇ ರೀತಿ ನಿಧಾನಕ್ಕೆ ಹಿಂದೆ ಬರ್ತಾನೆ. ಜೊತೆಗೆ 4 ದಿನಗಳ ಕಾಲ ಆತ ಈ ರೀತಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ತಗೊಂಡು ಹೋಗಿದ್ದು ನೀರು ಮತ್ತೆ ಶೂಟಿಂಗ್ ಮಾಡೋದಕ್ಕೆ ಬೇಕಾದಂತಹ ವಸ್ತುಗಳು. ಆಹಾರವನ್ನು ಸಹ ಆತ ತ್ಯಜಿಸಿದ್ದ. ಅಷ್ಟೊಂದು ಶ್ರದ್ಧೆಯಿಂದ ಅಷ್ಟೊಂದು ಡೆಡಿಕೇಶನ್ ಇಂದ ಆತ ತನಗೆ ಒಪ್ಪಿಸಿಕೊಟ್ಟಂತಹ ಮಿಷನ್ ಅನ್ನ ಕಂಪ್ಲೀಟ್ ಮಾಡಿದ್ದ. ಜೊತೆಗೆ ಇವನಲ್ಲಿ ಇರ್ತಕ್ಕಂತ ಬಹಳಷ್ಟು ವಿಶಿಷ್ಟತೆ ಏನಪ್ಪಾ ಅಂತ ಅಂದ್ರೆ, ಇವನು ಸೈನಿಕರನ್ನ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಹೊತ್ತು ಹೊಡಿ ಸಾಯಿಸ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಅವನು ಸೈನಿಕರನ್ನ ಕೇವಲ ಬೆಳಗ್ಗೆ ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾತ್ರನೇ ಸಾಯಿಸ್ತಾ ಇದ್ದ. ಯಾಕೆ ಅಂತ ಅಂದ್ರೆ ಅವನ ಇರ್ತಕ್ಕಂತ ಟೆಕ್ನಿಕ್ ಬಹಳಷ್ಟು ಇಷ್ಟ ಆಗುತ್ತೆ. ಬೆಳಗಿನ ಸಮಯದಲ್ಲಿ ಸೈನಿಕರು ಸ್ವಲ್ಪ ಆಲಸಿಗಳಾಗಿರ್ತಾರೆ, ಜೊತೆಗೆ ಅವ್ರ ಮೈಂಡ್ ಅಷ್ಟಾಗಿ ಬೇಗ ಆಕ್ಟಿವ್ ಆಗಿರೋದಿಲ್ಲ. ಆದ ಕಾರಣ ಬೆಳಗ್ಗೆ ಹೊತ್ತು ಅವರನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ಇನ್ನು ಎರಡನೇದು ಸಂಜೆ ಹೊತ್ತು ಯಾಕಪ್ಪ ಅಂತ ಅಂದ್ರೆ, ಬೆಳಗ್ಗಿಂದ ಕೆಲಸ ಮಾಡಿ ಬೆಳಗ್ಗೆಯಿಂದ ಬಹಳಷ್ಟು ಕಾನ್ಸಂಟ್ರೇಷನ್ ಆಗಿ ನೋಡಿ ಸಂಜೆ ಅಷ್ಟೊತ್ತಿಗೆ ಅವ್ರಿಗೆ ಸುಸ್ತಾಗಿರುತ್ತೆ, ದಣಿವು. ಆದ ಕಾರಣ ಅಂತಹ ಸಮಯದಲ್ಲಿ ಸೈನಿಕರನ್ನ ಒಡೆದು ಉರುಳಿಸೋದು ಬಹಳಷ್ಟು ಈಸಿ ಅಂತ ಈತನ ಆಲೋಚನೆ. ಆದ ಕಾರಣ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಆತ ಸೈನಿಕರನ್ನ ಕೊಲ್ತಾ ಇದ್ದ. ಈತ ಒಬ್ಬನೇ ಆಲ್ಮೋಸ್ಟ್ 300ಕ್ಕೂ ಹೆಚ್ಚು ಸೈನಿಕರನ್ನ ಸಾಯಿಸಿದಾನೆ. ಅವರು ಕೇವಲ ಸೈನಿಕರು ಮಾತ್ರನೇ ಅಲ್ಲ, ದೇಶದ ದುಶ್ಮನ್ಗಳನ್ನ 300 ದುಶ್ಮನ್ಗಳನ್ನ ಈತ ಸಾಯಿಸಿದ್ದ. ಇದೇ ರೀತಿಯಾಗಿ ಹಲವಾರು ಮಿಷನ್ಗಳನ್ನ ಈತ ಕಂಪ್ಲೀಟ್ ಮಾಡಿದ್ದಾನೆ, ಅದು ಸಹ ಏಕಾಂಗಿಯಾಗಿ ಹೋರಾಡಿ. ಈತನ ಸ್ಕಿಲ್ಗಳಿಗೆ ಎಷ್ಟೋ ಜನ ಸೈನಿಕರು ಫಿದಾ ಆಗಿದ್ರು. ಆದ ಕಾರಣ ಈತನ ಸ್ಕಿಲ್ಗಳನ್ನ ಆತನ ಸಂಗಡಿಗರಿಗೂ ಸಹ ಆತ ಹೇಳ್ಕೊಡ್ತಾ ಇದ್ದ. ಇದೇ ರೀತಿ ಒಮ್ಮೆ ಅಪಾಚಿ ಸ್ನೈಪರ್ ಬಂದ್ಬಿಟ್ಟು ಆತ ಎಲ್ಲಾ ಸೈನಿಕರುಗಳನ್ನ ಕೊಲ್ತಾ ಇದ್ದ. ಅದರಿಂದ ರೋಸತ್ತ ಕಾರ್ಲೋಸ್ ಆತನನ್ನು ಸಹ ಒಂದೇ ಏಟಿಗೆ ಸಾಯಿಸಿದ್ದ. ಆದ್ರೆ ಇನ್ನಷ್ಟು ಕ್ಲಿಷ್ಟಕರ ಸಮಯ ಬಂದಿದ್ದು ಕೋಬ್ರಾಸ್ ಅನ್ನೋ ಹೆಸರಿನ ಸ್ನೈಪರ್ ಬಂದಾಗ. ಈತನು ಸಹ ಕಾರ್ಲೋಸ್ ಅಷ್ಟೇ ಬಹಳಷ್ಟು ಸ್ಟ್ರಾಂಗ್ ಆಗಿದ್ದ, ಮತ್ತೆ ಬಹಳಷ್ಟು ಚಾಣಾಕ್ಷ ಆಗಿದ್ದ. ಈತನ ಕೊಲ್ಲೋದು ಈತನಿಗೆ ಸ್ವಲ್ಪ ಕಷ್ಟನೇ ಆಯ್ತು. ಆದರೂ ಸಹ ತನ್ನ ಆತ್ಮವಿಶ್ವಾಸವನ್ನ ಕಮ್ಮಿ ಮಾಡ್ಕೊಳ್ದೆ ಆತನನ್ನ ಒಂದೇ ಏಟಿಗೆ ಆತನ ಕಣ್ಣಿಗೆ ಸ್ನೈಪರ್ನ ಶಾರ್ಟ್ ಇಟ್ಟು ಕೊಂದ. ಜೊತೆಗೆ ತನ್ನ ಗೆಳೆಯರ ಸಾವಿಗೆ ಶಾಂತಿಯನ್ನು ಸಹ ಕೋರ್ದ. ಇಷ್ಟೆಲ್ಲ ಮಾಡಿದ ಕಾರ್ಲೋಸ್ 1999 ಫೆಬ್ರವರಿ 22 ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಆದ್ರೆ ಆತ ತೋರಿಸಿಕೊಟ್ಟಂತಹ ದಾರಿಗಳು ಸಹ ಅಮೆರಿಕನ್ನ ಸೈನಿಕರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿಯ ಹೆಚ್ಚು ಫ್ಯಾಕ್ಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಶನ್ ಮತ್ತು ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಅನ್ನ ಒತ್ತಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು.